ಇವತ್ತು ರೈತರ ಪರ ರೈತರ ಪರ ಏನು ರೈತರ ಪರ ಇಲ್ಲಿ ನಡೀತಾ ಇಲ್ಲ. ಇವತ್ತು ಈ ಎಲ್ಲ ಬಿಸ್ನೆಸ್ ಇಲ್ಲಿ ನಡೀತಾ ಇರೋದೆಲ್ಲ ದೊಡ್ಡ ದೊಡ್ಡ ಇವ್ರದೇನೇ ರೈತರದ್ದು ಏನು ನಡೀತಾ ಇಲ್ಲ. ಲೋಕಲ್ದ್ರನ್ನೇ ಇಷ್ಟು ಮಾಡ್ತಾವ್ರೆ ಅಂತ ಅಂದಮೇಲೆ ಇನ್ನು ಅವ್ರು ಟಾರ್ಫರ್ ಮೂವತ್ತು ಸಾವಿರ ಹೇಳ್ರಿ, ತಪ್ಪೇನಿಲ್ಲ. ಇದೇನು ಸಮೇಶ್ರ ಇರ್ಬೋದು ಕಡ್ಡಿ ಅಂತ ಕೆಲವ್ರು ಹೇಳ್ತಾರೆ, ಅನ್ಎಜುಕೇಟೆಡ್ ಬ್ರೂಟ್ಸ್. ಅದೇನು ಅಂದ್ಬಿಟ್ಟೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡಕ್ಕ ಹಿಡ್ದಿದ್ರು. ದುಡ್ಡು ಮಾಡೋದಕ್ಕೆ ಬೇರೆ ಬೇರೆ ಐತೆ, ಬೇರೆ ಬೇರೆ ಐತೆ. ಇದೆಲ್ಲ ಬಸವಣ್ಣ ದೇವರಾಗಲಿ ಒಂದು ಇದಾಗಲಿ ಇಕ್ಕೊಂಡು ಮಾಡೋದಲ್ಲ. ಮುಂದಿನ ದಿನಗಳಲ್ಲಾದ್ರೂ ರೈತರ ಪರ ಅಂತ ಹೇಳದವಾಗ ರೈತನು ಮಾಡಿರ್ತಕ್ಕಂಥ ಕೆಲಸ ಇಲ್ಲಿ ಪ್ರದರ್ಶನ ಮಾಡಿದವಾಗೇನೆ ಕೃಷಿ ಮೇಳ ಆಗೋದು. ನಿಖರ್ ಹಾಕಿದ ತಕ್ಷಣ ರೈತನಾಗಲ್ಲ, ಅರ್ಧೋಗಿರೋ ಬಟ್ಟೆ ಹಾಕಿದ್ರೆ ರೈತನಾಗಲ್ಲ, ಚೈನ್ ಹಾಕ್ಬಿಟ್ರೆ ಅವ್ನು ಬೇರೆ ಆಗಲ್ಲ. ನಮ್ಮ ದುಡ್ಡು ನಮ್ಮ ಕಷ್ಟಾರ್ಜಿತ ನಾವು ಮಾಡ್ತಾ ಇರೋದು ಅಲ್ವಾ? ಎರಡು ಮೂರು ದಿನದ ಮುಂಚೆ ನಮಗೆ ಅದವರೆಗೂ ಗೊತ್ತಿಲ್ಲ. ನಾವೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ, ಕೊಂಬು ಮಾಡಿಸೋದ್ರಿಂದ ಹಿಡಿದು ಗೊರ್ಸು ಮಾಡಿಸೋದ್ರಿಂದ ಹಿಡಿದು ಊರಿಗಳಿಲ್ಲಿ ಬರೋಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ಕೊಂಡಿದ್ರೆ ನಮ್ಮೂರಿಗಳಿಗೆ ಏನು ಕಾಯಿಲೆ ಇರಲಿಲ್ಲ. ಇವತ್ತು ಬೇಕಾಗಿದ್ರೆ ಅವ್ರು ಕರೆಸಲಿ, ಏನೇ ತೊಂದರೆ ಆದರೂ ನಾವೇ ಹಾಕೊಂತೀರಿ ಜವಾಬ್ದಾರಿ ನಮ್ಮೂರಿಗಳ್ಗೆ. ನಮಗೇನಂದ್ರೆ ಜನಕ್ಕೆ ತೋರಿಸ್ಬೇಕು, ನಾಲ್ಕು ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಂತ ನಾವಿದ್ದೀವಿ. ಖುಷಿಗೆ ಬಂದು ಹಳ್ಳಿ ಇಲ್ಲಿ ಇವತ್ತು ರೈತರ ಪರ ರೈತರ ಪರ ಏನು ರೈತರ ಪರ ಇಲ್ಲಿ ನಡೀತಾ ಇಲ್ಲ. ಇವತ್ತು ಎಲ್ಲ ಬಿಸ್ನೆಸ್ ಇಲ್ಲಿ ನಡೀತಾ ಇರೋದೆಲ್ಲ ದೊಡ್ಡ ದೊಡ್ಡ ಇವ್ರದೇನೇ ರೈತರದ್ದು ಏನು ನಡೀತಾ ಇಲ್ಲ. ನೂರು ನೂರು ಅಣ್ಣ ನೀವೇ ನೋಡ್ಬೋದು ಇಲ್ಲಿ. ಇವತ್ತು ಕುರಿ ಎತ್ಕೊಂಡ್ ಬರ್ತಾರೆ, ಮಾಮೂಲಿ ಸಂತೆಗೆ ಹೋದ್ರೆ 15,000 ರೂಪಾಯಿ ಕುರಿ ಎಗ್ರಿ ಬಿತ್ತು, 20,000 ಮಾರ್ದವ್ನ ಯಾರು ಇಲ್ಲ. ಇಲ್ಲಿ 5 ಲಕ್ಷ ಕುರಿ ಹೇಳ್ಕೊಂಡು ಕೂತಿರೋ ಪುಣ್ಯಾತ ಮೂಲಕ ಇಲ್ಲಿ ವೇದಿಕೆ ಮಾಡ್ಕೊಡ್ತಾರೆ. ಇನ್ನು ರೈತನಾಗು ಅಂದ್ರೆ ಎಲ್ಲಾಗೋದು? ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ. ಆಯಾ ಕುರಿಗೆ ಅದರದೇ ಆದ ಬೆಲೆ, ಅದರದೇ ಆದ ಇದಿರ್ತದೆ, ತಳಿ ಇರಬೇಕಲ್ಲ. ಇವತ್ತು ಡಾರ್ಫರ್ ನಮ್ಮ ಸಿಂಚನ ಫಾರ್ಮ್ ಅವ್ರು ಮಾಡಿದ್ದಾರೆ, ಅವ್ರಿಗೆ ನಾವು ಶಾಗ್ಲೆ ಇದು ಕೊಡಬೇಕು, ಅಪ್ರಿಷಿಯೇಷನ್ ಕೊಡಬೇಕು. ಯಾಕಂತಂದರೆ ನಮ್ಮ ಇಂಡಿಯಾನಲ್ಲಿ ಯಾರೂ ಮಾಡಿರಲಿಲ್ಲ, ಪ್ರಪ್ರಥಮ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದು ಒಬ್ಬ ಪುಣ್ಯಾತ್ಮ, ಅವ್ರು ತೀರ್ಕೊಂಡ್ರು, ಅವ್ರ ಕಡೆಯಿಂದ ಇವ್ರು ತಗೊಂಡು ಮಾಡವ್ರೆ. ಅವರು ರೀಸನೇಬಲ್ ಆಗಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಟ್ಟು ಮಾಡ್ತವ್ರೆ. ಇಲ್ಲಿ ಅವ್ರ ಹೆಸರು ಅಂಥವ್ರ ಥರ ಹೆಸರು ಹೇಳ್ಕೊಂಡು ಇನ್ನು 10 ಜನ ಬಂದವ್ರೆ, ಅರ್ಥ ಮಾಡ್ಕೊಳ್ರಿ. ಏನು ಇವತ್ತು ನಮ್ಮ ಲೋಕಲ್ ಬ್ರೀಡ್ ಅಣ್ಣ, ಸಿಂಪಲ್ಲಾಗಿ ನಾನು ಹೇಳೋದು, 3,000 ರೂಪಾಯಿ ನೀನು ಕೆಜಿ ಅಂತಂದರೆ ಯಾವನ್ನ ತಗೊಂಡು ತಿನ್ನೋನು? 300 ರೂಪಾಯಿ ತಗೊಂಡು ತಿನ್ನೋಕ್ಕೆ ಇಲ್ಲಿ ಯೋಗ್ಯತೆ ಇಲ್ಲ. 3,000 ರೂಪಾಯಿ ಮಾಂಸ ತಿನ್ನೋಕೆ ಯಾತದ? ಲೋಕಲ್ದ್ರನ್ನೇ ಇಷ್ಟು ಮಾಡ್ತವ್ರೆ ಅಂತಂದಮೇಲೆ ಇನ್ನು ಅವ್ರು ಟಾರ್ಫರ್ 30,000 ಹೇಳ್ರಿ, ತಪ್ಪೇನಿಲ್ಲ. ಅರ್ಥ ಆಯ್ತೇನಪ್ಪ? ಲೋಕಲ್ದೇ 3,000 ಅಂದವಾಗ ಅವ್ರು ಡಾರ್ಫರ್ ತರಕ್ಕೆ ಎಷ್ಟು ಬಾಧೆ ಐತೆ, ಅದನ್ನು ತಂದು ಇಲ್ಲಿ ಇದು ಮಾಡೋದಕ್ಕೆ ಎಷ್ಟೈತೆ, ಅವ್ರು ಮಾಡೋರಣ. ಅದಕ್ಕೆ ಅವ್ರು ಶ್ರಮ ಪಟ್ಟವ್ರೆ. ನಾನೇನು ಹೇಳೋದಂತಂದರೆ ಇಲ್ಲಿ ಓದ್ಸಲ್ಲಿ ಇದೇ ನಾವು ಜಿ ಕೆ ವಿ ಕೆನಲ್ಲಿ ಒಂದು ಹೋರಾಟ ಥರ ಮಾಡಿದ್ರಿ. ಏನು ಅಂತಂದರೆ ಊರಿಗಳಿಗೆ ನಮ್ಗೆ ಇದೇನು ಸಮೇಶ್ರ ಇರ್ಬೋದು ಕಡ್ಡಿ ಅಂತ ಕೆಲವ್ರು ಹೇಳ್ತಾರೆ, ಅನ್ಎಜುಕೇಟೆಡ್ ಬ್ರೂಟ್ಸ್. ಅದೇನು ಅಂದ್ಬಿಟ್ಟೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ಹಿಡ್ದಿದ್ರು. ಯಾವಾಗ ಅದು ಮಾಡೋದಂತಲೇ ಸಿಂಪಲ್ಲಾಗಿ ಹೇಳ್ತೀನಿ ಕೆಲವು. ಎಂಡೇಂಜರ್ಡ್ ಸ್ಪೀಷೀಸ್ ಅಂದರೆ ಆ ತಳಿ ನಮ್ಗಿನ್ ಸಿಕ್ಕಲ್ಲ, ಇನ್ನಿಲ್ಲ ಈ ಗಂಡು ಸಂತತಿ ನಮ್ಗೆ ಅಂದವಾಗ ನಾವು ಅದನ್ನು ಅಭಿವೃದ್ಧಿ ಮಾಡಬೇಕು ಅಲ್ವಾ? ಯಾರು ಇವಾಗ ಟಿಶ್ಯೂ ಬೇಬಿ ಕಡೆ ಹೋಗ್ತಾರೆ? ಸಾಮರ್ಥ್ಯ ಇಲ್ದೋ ಅಂತಾನೆ ಹೋಗ್ತಾನೆ. ಬೇಜಾರು ಮಾಡ್ಕೊಂಬೇಡ್ರಿ, ನಾನು ಇರೋದು ಹೇಳ್ತಾ ಇದ್ದೀನಿ ಅಲ್ವಾ? ಮದುವೆ ಯಾಕೆ ಮಾಡ್ಕೊಬೇಕು ಮತ್ತೆ ಅಲ್ವಾ? ಸಮಾಜಕ್ಕೆ ಏನು ಕೊಡ್ತಾ ಇದ್ದೀರಾ? ಸಮಾಜಕ್ಕೆ ಏನು ಕೊಡ್ತಾ ಇದ್ದೀರಾ? ಯೂತ್ಸ್ಗೆ ಏನು ಕೊಡ್ತಾ ಇದ್ದೀರಾ? ನಾವೇನೇ ಮಾಡಿದ್ರಣ್ಣ ಉನ್ನತವಾಗಿರಬೇಕು, 4 ಜನಕ್ಕೆ ಮಾದರಿಯಾಗಿರ್ಬೇಕು ಅಲ್ವಾ? ದುಡ್ಡು ಮಾಡೋದಕ್ಕೆ ಬೇರೆ ಬೇರೆ ಐತೆ, ಬೇರೆ ಬೇರೆ ಐತೆ. ಇದೆಲ್ಲ ಬಸವಣ್ಣ ದೇವರಾಗಲಿ ಒಂದು ಇದಾಗಲಿ ಇಕ್ಕೊಂಡು ಮಾಡೋದಲ್ಲ. ಅದಕ್ಕೆ ಇಲ್ಲಿ ಯಾರೇ ಬಂದಿರ್ಬೋದು, ನಾನೇನು ಹೇಳೋದಂದರೆ ನಮ್ಗೆ ಇವತ್ತು ಇಲ್ಲಿ ನಮ್ಮನ್ನು ಕರೆಸಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಏನು ಹೇಳ್ತಾ ಇರೋದಂದರೆ ಏನು ಪ್ರಾಬ್ಲಮ್ ಇದ್ದಿರಲಿಲ್ಲ, ಬಟ್ ಅದನ್ನ ಇಲ್ಲಿ ಅವರು ಲಾಸ್ಟ್ ಮೂಮೆಂಟಲ್ಲಿ ಅವರು ಸ್ಟಾರ್ಟಿಂಗ್ ಏನೇನೇ ಇಲ್ಲಪ್ಪ ಬಿಲ್ಕುಲ್ ಆಗಲ್ಲ ಅಂತಂದರೆ ನಾವು ಏನು ತಲೆ ಕೆಡ್ಸ್ಕೊತಾಯಿಲ್ಲ ಏನಪ್ಪ. ಇಲ್ಲಿ ಇನ್ನೊಂದು ಒಂದು ಸಣ್ಣ ಇದಾಗಿಬಿಟ್ಟಿದ್ದು ಏನು ಅಂತಂದ್ರೆ, ಪುಟ್ರಾಜಣ್ಣವ್ರಿಗೆ ಬಂದುಬಿಟ್ಟು ಮಂಡ್ಯ, ಅವ್ರದ್ದು ಬಂದುಬಿಟ್ಟು ಚಿನಕುರ್ಲಿ. ನಾವು ವಾರಕ್ಕೆ ಮುಂಚೆ ಅವ್ರಿಗೆ ಇಂಟಿಮೇಷನ್ ಕೊಟ್ಬಿಟ್ರಿ, ನಮ್ಮದು ರೇಸು ಇದರಿಂದ ನಾನು ದಿನ ಓಡಾಟ. ಅವ್ರು ನನಗೆ ಗೊತ್ತೇ ಇಲ್ಲ, ಬೆಳಗ್ಗೆ ಓರಿ ಹಾಕೊಂಡು ಬಂದುಬಿಟ್ರು ಇಲ್ಲಿ ಕರಣ ಕರಣ ಹಾಕೊಂಡು ಬಂದುಬಿಟ್ರೆ ಏನು ಯಾರು ಏನು ಕೇಳಿಲ್ಲ, ಸರಿ ಬಂದರು ಕಟ್ಟಿದ್ರು. ಅವ್ರಿಗೆ ಇಲ್ಲಿರೋರೇನೇ ನಾವು 5 ತರ್ತೀರಿ 10 ತರ್ತೀರಿ ಅಂತ ಹೇಳಿದ್ರಂತೆ. ಇಲ್ಲಿ ಏನು ಅಂತಂದರೆ ಇಲ್ಲಿ ಕೈಲಾಗದವನೇನೇನೇ ನೆಲ ಡೊಂಕ ಅನ್ನೋದು, ನೆಲ ಡೊಂಕಿರಲ್ಲ ಅವ್ನು ಕುಣಿಯೋ ಡೊಂಕಿರ್ತದೆ. ಅದಕ್ಕೆ ಯಾಕೆ ಸುಮ್ಮನೆ ಇಲ್ಲಿ ಪಾಪ ಅಧಿಕಾರಿಗಳಿಗೆ ಇದು ಬರೋದು ಬೇಡ, ಅವ್ರಿಗೆ ಪ್ರೆಷರ್ ಬರೋದು ಬೇಡ, ಅವ್ರಿಗೆ ಇದಾಗೋದು ಬೇಡ. ಏನಪ್ಪ ಅವ್ರು ನಮ್ಗೆ ಸಹಕಾರನೇ ಮಾಡೋರು. ಈ ಸಲ ಇದ್ದಿದ್ದ ಡಾಕ್ಟ್ರ್ ಅಂತೂ ನಮ್ಗೆ ಭಾಳ ಸಹಕಾರ ಮಾಡೋರು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಏನಂತಂದರೆ ಮುಂದಿನ ದಿನಗಳಲ್ಲಾದ್ರೂ ರೈತರ ಪರ ಅಂತ ಹೇಳದವಾಗ ರೈತನು ಮಾಡಿರ್ತಕ್ಕಂಥ ಕೆಲಸ ಇಲ್ಲಿ ಪ್ರದರ್ಶನ ಮಾಡಿದವಾಗೇನೆ ಕೃಷಿ ಮೇಳ ಆಗೋದು. ಯಾವುದೋ ಒಂದು ಕಂಪ್ನಿನಲ್ಲಿ ಹೋಗಿ ಒಂದು ಐಟಮ್ ಮಾಡಿ ತಗೊಂಬರೋದಲ್ಲ ಕೃಷಿ ಮೇಳ. ಕೃಷಿ ಅಂತಂದರೆ ಏನು, ಕೃಷಿಗೆ ಸಂಬಂಧಪಟ್ಟಿರೋಂಥದ್ರನ್ನ ತಂದು ಇಲ್ಲಿ ತೋರಿಸಿ ಎಕ್ಸಿಬಿಷನ್ ಮಾಡ್ತಕ್ಕಂಥದ್ದು ಪ್ರವೃತ್ತಿ ಅಲ್ವಾ? ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಒಂದೇನೇ, ನೀವೇನಾದರೂ ರೈತರ ಪರ ಅನ್ನೋದಕ್ಕಿಂತ ಮುಂಚೆ ರೈತರ ಪರ ನಿಂತು ನೀವೇನು ಕೆಲಸ ಮಾಡಿದ್ದೀರಾ ಅನ್ನೋದು ನೀವೇ ತಿಳ್ಕೊಂಡು ಆಮೇಲೆ ಮಾತಾಡ್ರಿ. ಹಸಿರು ಟವಲ್ ನೀನು ಹಾಕ್ಬೋದು, ನಾನು ಹಾಕ್ಬೋದು. ಹಸಿರು ಟವಲ್ ಹಾಕಿದ ತಕ್ಷಣ ರೈತನಾಗಲ್ಲ, ನಿಖರ್ ಹಾಕಿದ ತಕ್ಷಣ ರೈತನಾಗಲ್ಲ,
ಅರ್ಧೋಗಿರೋ ಬಟ್ಟೆ ಹಾಕಿದ್ರೆ ರೈತನಾಗಲ್ಲ, ಚೈನ್ ಹಾಕ್ಬಿಟ್ರೆ ಅವ್ನು ಬೇರೆ ಆಗಲ್ಲ, ನಮ್ಮ ದುಡ್ಡು ನಮ್ಮ ಕಷ್ಟಾರ್ಜಿತ ನಾವು ಮಾಡ್ತಾ ಇರೋದು ಅಲ್ವಾ. ಇಂಥವ್ರಿಗಿಂತ ಬಟ್ಟೆ ಅಂತ ಸೀಮಿತ ಇರೋದು ಅದು ಗೌರ್ಮೆಂಟ್ ಹುದ್ದೆಗೆ ಮಾತ್ರನೇ. ಯಾಕಂತಂದ್ರೆ ಅದರದೇ ಆದಂಥ ಕೆಲವೊಂದು ಕಟ್ಟುನಿಟ್ಟವೆ, ರೈತನಿಗಿಲ್ಲ. ಬಟ್ಟೆ ಹಾಕಿದ್ನೋ ರೈತನೇ, ಬಟ್ಟೆ ಬಿಚ್ಚಿದ್ರು ರೈತನೇ. ನಿಜನ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ. ನಡೀರಿ ನಮ್ಮ ಮಗದಿರನ್ನು ನೋಡೋಣ.